ಹೆಸರು ವೇದ ಶ್ರೀ ಡಿಎಚ್. ನಾನು ಸರ್ಕಾರಿ ಪ್ರೌಢಶಾಲೆ ದುರ್ಗದ ಅಡಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕನಸು IPS ಆಗುವುದಾಗಿದೆ. ಈ ನನ್ನ ದೃಢವಾದ ಕನಸಿಗೆ ಕಾರಣಗಳೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ದರೋಡೆ, ದೌರ್ಜನ್ಯ, ಅತ್ಯಾಚಾರಗಳು ಇವುಗಳನ್ನು ಮಟ್ಟ ಹಾಕಲೇಬೇಕೆಂದು ಛಲ ತೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕಾಗಿಯೂ ಈ ಛಲವನ್ನು ಕಳೆದುಕೊಳ್ಳಬಾರದೆಂದುಕೊಂಡಿದ್ದೇನೆ ಮತ್ತು ದೇಶದ್ರೋಹಿಗಳನ್ನು ಮಟ್ಟ ಹಾಕಬೇಕೆಂದುಕೊಂಡಿದ್ದೇನೆ. ಹಾಗೆಯೇ ಈ ಕನಸು ಅದಕ್ಕಾಗಿಯೇ IPS ಸೂಕ್ತ ಎಂಬುದು ನನ್ನ ಭಾವನೆ. ಈ ಕನಸನ್ನು ನನಸು ಮಾಡುವ ಮೂಲಕ ನನ್ನನ್ನು ಕಷ್ಟಪಟ್ಟು ಓದಿಸುತ್ತಿರುವ ನನ್ನ ತಂದೆ ತಾಯಿಗಳಿಗೆ ಮತ್ತು ನಮಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿರುವ ನಮ್ಮ ಗುರುವೃಂದದವರಿಗೆ ಮತ್ತು ನನ್ನ ಕೀರ್ತಿಯನ್ನು ತಂದುಕೊಡಲು ಬಯಸುತ್ತೇನೆ. ವಂದನೆಗಳು. ನನ್ನ ಹೆಸರು ರಮೇಶ್ ಜಿಕೆ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದುರ್ಗಾದಹಳ್ಳಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕನಸು ಇಂಗ್ಲಿಷ್ ಲೆಕ್ಚರರಾಗುವುದು. ನನ್ನ ಗುರಿ ಸೂಕ್ತವಾಗಿದೆ. PUC ನಂತರ ಪದವಿಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಐಚ್ಛಿಕವಾಗಿ ಅಭ್ಯಯಿಸಿ MA ಇನ್ ಇಂಗ್ಲಿಷ್ ಮಾಡುತ್ತೇನೆ. ನಂತರ ನೆಟ್ ಪರೀಕ್ಷೆಯಲ್ಲಿ ಪಾಸಾಗಿ ಕಾಲೇಜಿನಲ್ಲಿ ಉಪ ಲೆಕ್ಚರರಾಗಿ ಕಾರ್ಯನಿರ್ವಹಿಸಿ ನನ್ನ ತಂದೆ ತಾಯಿಗೆ, ಊರಿಗೆ ಹಾಗೂ ಶಿಕ್ಷಕರಿಗೆ ಹೆಸರನ್ನು ತರುತ್ತೇನೆ. ನನ್ನಂತೆ ಕನಸಿನಲ್ಲಿ ಬೆನ್ನತ್ತಿ ಹೊರಗುವ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ನಿಲ್ಲುತ್ತೇನೆ. ನಾನು ಇಂಗ್ಲೀಷ್ ವೃತ್ತಿಯಲ್ಲಿರುವಾಗ ಇಂಗ್ಲೀಷ್ ಬಗ್ಗೆ ಅತಿಯಾದ ಅಧ್ಯಯನ ನಡೆಸಿ PhD ಮಾಡುವ ಕನಸು ಇದೆ. ಇಂಗ್ಲೀಷ್ ಒಂದು ಕಬ್ಬಿಣದ ಕಡಲೆಯಲ್ಲ, ಅದು ಒಂದು ಭಾಷೆ ಎಂದು ಹೇಳಲು ಬಯಸುತ್ತೇನೆ. ನನ್ನಂತೆಯೇ ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನನ್ನ ಸಾಧನೆ ಮಾದರಿಯಾಗಬೇಕೆಂಬುದೇ ನನ್ನ ಅತಿ ದೊಡ್ಡ ಆಸೆ.